ಹಗಲು ರಾತ್ರಿ ಶೋಧ ಇಂಚಿಂಚು ಜಾಲಾಟ ನೀರಾವರಿ ಟೆಂಡರ್ ಆಗಿದೆಯಾ ಗೋಲ್ಮಾಲ್ ಸಿಬಿಐ ಇಡಿ ಎಂಟ್ರಿ ಆದ್ರೆ ಯಾರಿಗೆಲ್ಲ ಸಂಕಷ್ಟ ಐಟಿ ಶಾಕ್ ಆಪ್ತರಿಂದಲೇ ಆಪತ್ತು ನಿನ್ನೆ ರಾಜ್ಯದಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ಸಖತ್ ಭೇಟಿಯಾಡಿದ್ರು ಬಿಎಸ್ವೈ ಆಪ್ತನ ಮನೆಯಲ್ಲಿ ತಡ ರಾತ್ರಿಯವರೆಗೂ ಕೂಡ ಶೋಧವನ್ನ ಮಾಡಲಾಯಿತು ಪರಿಶೀಲನೆಯನ್ನ ಮಾಡಲಾಯಿತು ನಿನ್ನೆ ರಾತ್ರಿ 6 ಮಂದಿ ಅಧಿಕಾರಿಗಳಿಂದ ಶೋಧವನ್ನ ಮಾಡಲಾಯಿತು ಅಂದ್ರೆ ಕಂಟಿನ್ಯೂ ಆಯಿತು ಬೆಳಗ್ಗೆ 6 ರಿಂದ ಅಂದ್ರೆ 6:30 ವರೆಗೆ ದಾಳಿಯನ್ನ ಮಾಡಿದಂತವರು ಆ ಒಂದು ಶೋಧವನ್ನ ಮುಂದುವರಿಸಿದ್ರು ಮುಂಜಾನೆ 5 ಗಂಟೆಗೆ 3 ಅಧಿಕಾರಿಗಳು ನಿರ್ಗಮಿಸಿರುವಂತದ್ದು ಮುಂಜಾನೆ 5 ಗಂಟೆಗೆ 3 ಅಧಿಕಾರಿಗಳು ನಿರ್ಗಮಿಸಿದ್ದಾರೆ ಅಂದ್ರೆ ಶಿಫ್ಟ್ ವೈಸ್ ಬಂದ್ಬಿಟ್ಟು ಅಲ್ಲಿ ಪರಿಶೀಲನೆ ಮಾಡಿರುವಂತದ್ದು ದಾಖಲೆಗಳ ಬಗ್ಗೆ ವಿಚಾರಣೆಯನ್ನ ಕೂಡ ಮಾಡಿರ್ತಾರೆ ಮಹತ್ವದ ದಾಖಲೆಗಳನ್ನ ಕೊಂಡೊಯ್ದಿದ್ದಾರೆ ಅಧಿಕಾರಿಗಳು ಇನ್ನು 3 ಅಧಿಕಾರಿಗಳಿಂದ ಮನೆಯಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ ನೀರಾವರಿ ಕುರಿತ ಟೆಂಡರ್ ಡಾಕ್ಯುಮೆಂಟ್ಸ್ ಗಳು ಕೂಡ ಪತ್ತೆಯಾಗಿದೆಯಂತೆ ಈ ಒಂದು ಐಟಿ ರೈಡ್ ನಲ್ಲಿ ಆಸ್ತಿ ಪಾಸ್ತಿಗಳಿಗೆ ಸಂಬಂಧಿಸಿದಂತ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ ದಾಳಿಯ ಸಂದರ್ಭದಲ್ಲಿ ಇನ್ನು ಮುಂದುವರೆದಿದೆ ಐಟಿ ಇಲಾಖೆ ಅಧಿಕಾರಿಗಳ ಒಂದು ಪರಿಶೀಲನೆಯನ್ನ ಏನು ಮಾಡ್ತಾ ಇದ್ದಾರೆ ಅದಿನ್ನೂ ಕೂಡ ಮುಂದುವರೆದಿರುವಂತದ್ದು ದಾಳಿ ಮುಂದುವರೆದಿದೆ ಸಾಕಷ್ಟು ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಯಾವೆಲ್ಲ ದಾಖಲೆಗಳು ಸಿಕ್ಕಿರ್ತವೆ ಅದರ ಆಧಾರದ ಮೇಲೆ ವಿಚಾರಣೆಯನ್ನ ಮಾಡ್ತಾ ಇರ್ತಾರೆ ಐಟಿ ಇಲಾಖೆ ಅಧಿಕಾರಿಗಳು ಅದಿನ್ನೂ ಕೂಡ ಕಂಟಿನ್ಯೂ ಆಗಿದೆ ಬಿಎಸ್ವೈ ಆಪ್ತರ ಮೇಲೆ ಐಟಿ ದಾಳಿ ಆಗಿದಾದರೂ ಯಾಕೆ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕೆಲವರನ್ನ ಈಗಲೂ ಕೂಡ ಕಾಡ್ತಾ ಇದೆ ಐಟಿ ಅಧಿಕಾರಿಗಳಿಗೆ ದಾಳಿಯಲ್ಲಿ ಏನೆಲ್ಲ ಸಿಕ್ತು ಹಾಗಾದ್ರೆ ಅನ್ನೋದ್ರ ಬಗ್ಗೆ ನ್ಯೂಸ್ 18 ನಲ್ಲಿ ಐಟಿ ದಾಳಿಯ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಐಟಿ ಇಲಾಖೆ ಅಧಿಕಾರಿಗಳು ಬಿಎಸ್ವೈ ಆಪ್ತರ ಮನೆಗಳ ಮೇಲೆ ಯಾವ ಕಾರಣಕ್ಕೋಸ್ಕರ ಹಾಗಾದ್ರೆ ದಾಳಿ ಮಾಡಿದ್ದು ಅನ್ನುವಂತ ಪ್ರಶ್ನೆ ಇದೆ ಇಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರ ಆಪ್ತ ಆಗಿರುವಂತ ಉಮೇಶ್ ಮನೆ ಮೇಲೆ ದಾಳಿ ಆಗಿತ್ತು ಉಮೇಶ್ ಗೆ ತಡರಾತ್ರಿಯವರೆಗೂ ಕೂಡ ಐಟಿ ಇಲಾಖೆ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ರು ಇವತ್ತು ಮತ್ತೆ ಬಿಎಸ್ವೈ ಆಪ್ತರಿಗೆ ಐಟಿ ಸಂಕಟ ತಪ್ಪಿಲ್ಲ ನ್ಯೂಸ್ 18 ನಲ್ಲಿ ಐಟಿ ದಾಳಿಯ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಇನ್ನು ಕೂಡ ಮುಂದುವರೆದಿರುವಂತದ್ದು ಐಟಿ ಇಲಾಖೆ ಅಧಿಕಾರಿಗಳ ಒಂದು ದಾಳಿ ಇನ್ನು ಉಮೇಶ್ ಮನೆಯಲ್ಲಿ ಏನೆಲ್ಲ ಸಿಕ್ತು ಅಂತ ನೋಡೋದಾದ್ರೆ ಬಾಗಲಗುಂಟೆ ಬಳಿ ಇರುವಂತ ಸೈಟ್ನ ದಾಖಲೆಗಳು ಸಿಕ್ಕಿದಾವಂತೆ ನೆಲಮಂಗಲ ಬಳಿ ಇರುವಂತ ಜಮೀನಿನ ಪತ್ರಗಳು ಸಿಕ್ಕಿರುವಂತದ್ದು ಸಹಕಾರ ನಗರದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಏನಿದೆ ಅದರ ಬಗ್ಗೆನೂ ಕೂಡ ದಾಖಲೆ ಸಿಕ್ಕಿದೆಯಂತೆ ಆಲ್ಮೋಸ್ಟ್ ಅವರ ಮನೆಯಲ್ಲಿ ಸಿಕ್ಕಿರುವಂತ ದಾಖಲೆಗಳ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಇರ್ತಾರೆ ಐಟಿ ಇಲಾಖೆ ಅಧಿಕಾರಿಗಳು ನಾಗಸಂದ್ರದ ಮೆಟ್ರೋ ಬಳಿ ಕೂಡ ಮತ್ತೊಂದು ಕಟ್ಟಡ ಇದೆಯಂತೆ ಅದ್ರ ಬಗ್ಗೆನೂ ಕೂಡ ದಾಖಲೆ ಸಿಕ್ಕಿದೆ ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಐಟಿ ಇಲಾಖೆ ಅಧಿಕಾರಿಗಳು ನೀರಾವರಿ ಇಲಾಖೆಗಳ ಟೆಂಡರ್ ದಾಖಲೆಗಳು ಕೂಡ ಸಿಕ್ಕಿದಾವಂತೆ ಟೆಂಡರ್ನ ದಾಖಲೆಗಳು ಸಿಕ್ಕಿರುವಂತದ್ದು ಇಲ್ಲಿ ಮೇನ್ ಆಗಿ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಉಮೇಶ್ ಸಾಕಷ್ಟು ಅಂದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಇವರೇ ನೋಡ್ಕೊಳ್ತಾ ಇದ್ರು ಅನ್ನುವಂತ ಮಾಹಿತಿ ಕೂಡ ಇದೆ ಅದೆಷ್ಟರ ಮಟ್ಟಿಗೆ ನಿಜ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಹೋಗುತ್ತೆ ಆಂಧ್ರದ ಗುತ್ತಿಗೆದಾರರಿಗೆ ಹೆಚ್ಚು ಟೆಂಡರ್ ಕೊಟ್ಟಿದ್ದಂತ ಆರೋಪದ ಮೇಲೆ ಸಾಕಷ್ಟು ಜನ ಕರ್ನಾಟಕದವರು ದೂರನ್ನ ಕೂಡ ಕೊಟ್ಟಿದ್ರು ಇವ್ರ ಮೇಲೆ ಇನ್ನು ನಿನ್ನೆ ಮಧ್ಯರಾತ್ರಿಯವರೆಗೂ ಕೂಡ ಬಿಎಸ್ವೈ ಆಪ್ತ ಉಮೇಶ್ ಗೆ ಡ್ರಿಲ್ ಮಾಡಲಾಗಿದೆ ವಿಚಾರಣೆಯನ್ನು ಮಾಡಲಾಗಿದೆ ಐಟಿ ಅಧಿಕಾರಿಗಳಿಂದ ಉಮೇಶ್ರನ್ನ ತೀವ್ರ ವಿಚಾರಣೆ ಮಾಡಲಾಗಿರುವಂಥದ್ದು ಐಟಿ ದಾಳಿಯಿಂದ ಬಿಎಸ್ವೈ ವಿಜೇಂದ್ರಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಯಾಕೆಂದ್ರೆ ಅವರ ಆಪ್ತರಾಗಿರುವಂಥ ಹಿನ್ನೆಲೆಯಲ್ಲಿ ಸ್ಪೆಷಲಿ ಫಸ್ಟ್ ಇವರು ಶುರು ಮಾಡಿದ್ದೆ ಆಯನೂರು ಮಂಜುನಾಥ್ ಅವರ ಜೊತೆ ಪಿ ಆಗಿದ್ರು ಅದಾದ್ಮೇಲೆ ಆಯನೂರು ಮಂಜುನಾಥ್ ಅವರು ಇವರನ್ನ ಪರಿಚಯ ಮಾಡಿಕೊಟ್ರು ಯಡಿಯೂರಪ್ಪನವರ ಮಕ್ಕಳನ್ನ ಅದಾದ್ಮೇಲೆ ಯಡಿಯೂರಪ್ಪನವರ ಜೊತೆ ಸೇರ್ಕೊಂಡಿದ್ದದ್ದು ಅವರ ಬಳಗಕ್ಕೆ ಸೇರ್ಕೊಳ್ತಾರೆ ಅವಾಗಿಂದಲೂ ಕೂಡ ಯಡಿಯೂರಪ್ಪನವರ ಜೊತೆನೆ ಇರುವಂಥದ್ದು ಸೊ ಹೀಗಾಗಿ ಸಹಜವಾಗಿ ಅವರ ಆಪ್ತನ ಮನೆ ಮೇಲೆ ರೈಡ್ ಆಗಿರುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅಥವಾ ಅವರ ಮಕ್ಕಳಿಗೆ ಏನಾದರೂ ಕಂಟಕ ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಇಲ್ಲಿ ಬಿಎಸ್ವೈ ಸಿಎಂ ಆಗಿದ್ದಂಥ ಅವಧಿಯಲ್ಲೇ ಟೆಂಡರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೋಲ್ಮಾಲ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಇದೆ ಯಡಿಯೂರಪ್ಪನವರ ಜೊತೆಗೆ ಅವರ ಪುತ್ರ ವಿಜೇಂದ್ರ ಹೆಸರನ್ನ ಕೂಡ ಹೇಳಿದ್ರು ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ ಹೆಸರೇಳಿದ ತಕ್ಷಣ ಸಂಕಷ್ಟ ಎದುರಾಗೋದಿಲ್ಲ ಅದಕ್ಕೆ ದಾಖಲೆ ಅದೇ ರೀತಿಯಾಗಿ ಸಿಕ್ಕಂಥ ಸಂದರ್ಭದಲ್ಲಿ ಗ್ಯಾರಂಟಿ ಸಂಕಷ್ಟ ಎದುರಾಗುತ್ತೆ ಯಾಕೆಂದ್ರೆ ಅದಕ್ಕೊಂದು ಕ್ಲಾರಿಟಿಯನ್ನು ಕೇಳ್ತಾರೆ ಐಟಿ ಜೊತೆ ಸಿಬಿಐ ಮತ್ತು ಇಡಿ ಅಧಿಕಾರಿಗಳು ಅಕಸ್ಮಾತ್ ಎಂಟ್ರಿಯನ್ನು ಕೊಟ್ಟರೆ
ಈ ಒಂದು ಪ್ರಕರಣ ಮತ್ತಷ್ಟು ಕುತೂಹಲದ ಜೊತೆಗೆ ಸಂಕಷ್ಟ ಕಂಟಕ ಎದುರಾಗುವಂತ ಸಾಧ್ಯತೆ ಇರುತ್ತೆ ना ಐಟಿ ಅನುಮಾನ ಏನು ಹಾಗಾದ್ರೆ ಅಂತ ಗಮನಿಸೋದಾದ್ರೆ ಪ್ರಮುಖವಾಗಿ ಯಾವ ಕಾರಣಕ್ಕೋಸ್ಕರ ಈ ಒಂದು ದೊಡ್ಡ ರೇಡ್ ಅನ್ನು ಮಾಡಲಾಯಿತು ನಿನ್ನೆ ಅಂತ ನಾವು ಗಮನಿಸುತ್ತಾ ಹೋದ್ರೆ ಅದು ಯಾವ ಯಾವ ರೀಸನ್ ಅಂತ ಈಗ ಆಲ್ರೆಡಿ ಹೇಳ್ತಾ ಇದ್ವಿ ಇನ್ನ ನಾ BSY ಆಪ್ತ ದೊಡ್ಡ ಗುತ್ತಿಗೆದಾರರಿಗೂ ಕೂಡ ನಿನ್ನೆ ಶಾಕ್ ಅನ್ನು ನೀಡಲಾಗಿತ್ತು ಇಲ್ಲಿ ಮೇನ್ ಆಗಿ ಉಮೇಶ್ ಜೊತೆಗೆ ಸಾಕಷ್ಟು ಮೇನ್ ಆಗಿ ಗುತ್ತಿಗೆದಾರರ ಮನೆಗಳ ಮೇಲೇನೆ ದಾಳಿ ಆಗಿದಂತದ್ದು ನಿನ್ನೆ 50 ಕ್ಕೂ ಹೆಚ್ಚು ಗುತ್ತಿಗೆದಾರರ ಮನೆಗಳ ಮೇಲೆ ದಾಳಿಯನ್ನು ಮಾಡಲಾಗಿತ್ತು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಐಟಿ ಇಲಾಖೆ ಅಧಿಕಾರಿಗಳು ಗುತ್ತಿಗೆದಾರರು ಅಂದ್ರೆ ಸಹಜವಾಗಿ ಟೆಂಡರ್ ಅನ್ನು ತಗೊಂಡಿರುವಂತ ಹಿನ್ನೆಲೆಯಲ್ಲಿ ಆ ದಾಖಲೆಗಳೆಲ್ಲವೂ ಕೂಡ ಸಿಕ್ಕಿದವೆ ಆ ಒಂದು ಮಹತ್ವದ ದಾಖಲೆಗಳು ಈಗ ಆಲ್ರೆಡಿ ಸಿಕ್ಕಿದವೆ ಐಟಿ ಇಲಾಖೆ ಅಧಿಕಾರಿಗಳಿಗೆ ಸಹಕಾರ ನಗರ ರಾಜಾಜಿನಗರ ಹೆಗಡೆ ನಗರ ಸೇರಿದಂತೆ ಹಲವರ ಒಂದು ಗುತ್ತಿಗೆದಾರರ ಮನೆಗಳ ಮೇಲೆ ದಾಳಿಯನ್ನು ಮಾಡಲಾಗಿರುವಂತದ್ದು ವಿಜೇಂದ್ರ ಆಪ್ತ ಅರವಿಂದ್ ಗುತ್ತಿಗೆದಾರ ಡಿವೈ ಉಪಾರ್ ಸಿಎ ಅಮಲ ಸೇರಿದಂತೆ ಹಲವರ ಮನೆ ಮೇಲೆ ನಡೆದಿತ್ತು ಈ ಒಂದು ದಾಳಿ आगे राहुल एंटरप्राइजेस मेलिन आईटी दाळी अंत्यवायितु निन्ने नीरावरी इलाकेगे संबंधित दाखलेगळु सिक्किदावंते इन्ना डीवाई उपार कचेरी मेलिन दाळी कूड अंत्यवागिदे अवरु गुत्तिगेदाररागिरुवंत हिन्नेलेयल्लि स्पेशली A1 गुत्तिगेदाररागिरुवंत हिन्नेलेयल्लि नीरावरी इलाकेय विचारक्के संबंधपट्टंते टेंडर्गळन्नु तगोळ्ता इद्दरु सो हीगागि अदर ओंदु दाखलेगळंतू सिक्के सिक्किर्तावे ಗುತ್ತಿಗೆದಾರರ ಮನೆಯಲ್ಲಿ ಇನ್ನೇನ ಅದು ಸಿಕ್ಕೆ ಸಿಗುತ್ತೆ ಸೋ ಹೀಗಾಗಿ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಯಾವ ರೀತಿಯಾಗಿ ತಗೊಂಡ್ರು ಏನಾದರೂ ಕಿಕ್ ಬ್ಯಾಕ್ ಅನ್ನು ಕೊಟ್ಟಿದ್ರಾ ಮತ್ತೆ ನೀವು ಯಾವ ರೀತಿಯಾಗಿ ಏನಾದರೂ ಪರ್ಸೆಂಟೇಜ್ ಅನ್ನು ತಗೊಂಡಿದ್ರಾ ಇದೆಲ್ಲದರ ಬಗ್ಗೆನೂ ಕೂಡ ವಿಚಾರಣೆ ಆಗಿ ಆಗುತ್ತೆ ಉಪಾರ್ ಕಚೇರಿಯಲ್ಲಿ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಐಟಿ ಇಲಾಖೆ ಅಧಿಕಾರಿಗಳು ಕಾಂಟ್ರಾಕ್ಟರ್ ಉಪಾರ್ ಕಚೇರಿಗಳಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದರ ಬಗ್ಗೆ ನ್ಯೂಸ್ 18 ಬಳಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಎಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಉಮೇಶ್ ಅವರ ಮನೆ ಮುಂಭಾಗದಿಂದ ಎಸ್ ಗಂಗಾಧರ್ ಇನ್ನು ಕೂಡ ಉಮೇಶ್ ಅವರ ಮನೆಯಲ್ಲಿ ದಾಳಿ ಮುಂದುವರೆದಿರುವಂತದ್ದು ಹೆಚ್ಚಿನ ಅಪ್ಡೇಟ್ಸ್ ಈಗ ಏನು ಲಭ್ಯವಾಗ್ತಾ ಇದೆ ಅಂತ ಎಸ್ ಪೃಥ್ವಿರಾಜ ನೆನ್ನೆ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾಗಿದ್ದಂತ ಒಂದು ದಾಳಿ ಏನಿತ್ತು ಉಮೇಶ್ ಪಾಶಂ ಸರ್ಕಲ್ ಅಲ್ಲಿರುವಂತ ಉಮೇಶ್ ಮನೆಯಲ್ಲಿ ಕಂಟಿನ್ಯೂ ಆಗಿದೆ ತಡರಾತ್ರಿಯಿಂದಲೂ ಕೂಡ ಸುಮಾರು 6 ಮಂದಿ ಐಟಿ ಅಧಿಕಾರಿಗಳ ತಂಡ ಮನೆಯಲ್ಲಿ ಶೋಧ ಕಾರ್ಯವನ್ನ ನಡೆಸಿತ್ತು ಬೆಳಗ್ಗೆ ಅದರಲ್ಲಿ 3 ಮಂದಿ ಏನು ಮನೆಯಲ್ಲಿ ಕೆಲ ಸೀಲ್ಡ್ ಕವರ್ ಅಲ್ಲಿ ಒಂದಷ್ಟು ಪೇಪರ್ಸ್ ಮತ್ತೆ ಡಾಕ್ಯುಮೆಂಟ್ಸ್ ಎರಡು ಬ್ಯಾಗ್ ಗಳಲ್ಲಿ ನೆನ್ನೆ ಬೆಳಗ್ಗೆ ತೆಗೆದುಕೊಂಡು ಹೋಗಿರುವಂತದ್ದು ಪ್ರಮುಖವಾಗಿ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತ ಟೆಂಡರ್ ಅಲ್ಲ ಇರುವುದು ಅವರ ಕಾಂಟ್ರಾಕ್ಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಈಗ ನೆನ್ನೆ ಬೆಳಗ್ಗೆ 5 ಗಂಟೆಗೆ ತೆಗೆದುಕೊಂಡು ಹೋಗಿದ್ದಾರೆ ಇದು ಒಂದು ಕಡೆ ಆದ್ರೆ ನೆನ್ನೆ ಮಧ್ಯಾಹ್ನಕ್ಕೆ ಕೂಡ ದೊಡ್ಡ ಒಂದು ಸೂಟ್ ಕೇಸ್ ಅಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಮತ್ತೆ ಎರಡು ಬ್ಯಾಗ್ ಗಳಲ್ಲಿ ದಾಖಲೆಗಳನ್ನ ಕೊಂಡೊಯ್ದಿದ್ರು ನೆನ್ನೆ ಸಂಜೆ ಕೇವಲ ಒಂದು ಇಬ್ಬರು ಮಾತ್ರ ಇಲ್ಲಿ ಉಮೇಶ್ ಅವರ ಮನೆಯಲ್ಲಿ ಐಟಿ ಅಧಿಕಾರಿಗಳವರನ್ನ ವಿಚಾರಣೆ ಮಾಡ್ತಾ ಇದ್ದರು ಜೊತೆಗೆ ಪ್ರೈಮರಿ ಒಂದು ಅಷ್ಟು ಇದಕ್ಕೆ ಸಂಬಂಧ ಟೆಂಡರ್ ಗಳಿಗೆ ಮತ್ತೆ ತೆರಿಗೆ ವಂಚನೆ ಮತ್ತೆ ಹಣಕಾಸು ಮತ್ತೆ ಇವರ ವೇರಿಯೇಷನ್ಸ್ ಸಂಬಂಧಪಟ್ಟಂತ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದರು ಆದ್ರೆ ಏನು ಸುಮಾರು ಒಂದು 30 ಕ್ಕೂ ಅಂದ್ರೆ ಬೇಸ್ವೇರ್ ಆಪ್ತರ ಒಂದು ಕಾಂಟ್ರಾಕ್ಟರ್ಸ್ ಏನಿದ್ರು ಅವರ ಕಾಂಟ್ರಾಕ್ಟರ್ ಎಲ್ಲ ಕೂಡ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಆಯ್ತು ಆದ್ರೆ ಇವರ ಉಮೇಶ್ ಅವರಿಗೆ ಸಂಬಂಧಪಟ್ಟಂತ ಕೆಲ ಡಾಕ್ಯುಮೆಂಟ್ಸ್ ಸಿಕ್ಕಿದ ಹಿನ್ನೆಲೆಯಲ್ಲಿ ಮತ್ತೆ ಐಟಿ ಅಧಿಕಾರಿಗಳು ನಿನ್ನೆ ರಾತ್ರಿ ಉಮೇಶ್ ಅವರ ಮನೆಗೆ ದೌಡಾಯಿಸಿದ್ರು ಆ ಬಳಿಕ ಇಲ್ಲಿ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿದ್ರು ಅದರಲ್ಲಿ ಆಂಧ್ರ ಮತ್ತೆ ಕರ್ನಾಟಕದ ಕೆಲ ಕಾಂಟ್ರಾಕ್ಟ್ಸ್ ವಿಚಾರವಾಗಿ ಟೆಂಡರ್ ಗಳು ಕೂಡ ವಿಚಾರದಲ್ಲಿ ಕಿತ್ತಾಟ ಆಗಿತ್ತು ಮತ್ತೆ ಆ ಟೆಂಡರ್ ಗಳನ್ನ ಕೂಡಿಸುವಲ್ಲಿ ಬಹುಮುಖ್ಯವಾಗಿ ಉಮೇಶ್ ಅವರು ಪಾತ್ರವನ್ನ ವಹಿಸಿದ್ರು ಅಂತ ಇಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಈ ಒಂದು 30 ಮಂದಿ ಬೇಸ್ವೇ ಆಪ್ತ ಕಾಂಟ್ರಾಕ್ಟ್ಸ್ ಏನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಇದ್ದಿದ್ದು ಇದೇ ಉಮೇಶ್ ಅವರು ಅಂತ ಯಾಕಂದ್ರೆ ಉಮೇಶ್ ಅವರು ಹೇಳಿದ ಕೂಡಲೇ ಆ ಒಂದು ಟೆಂಡರ್ ಗಳ ಕಾಂಟ್ರಾಕ್ಟ್ ಗುತ್ತಿಗೆ ಕೊಡೋದು ವಿಚಾರದಲ್ಲಿ ಎಲ್ಲ ಕೂಡ ಎಲ್ವಸೆ ಆಗ್ತಾ ಇತ್ತು ಅಂತ ಹೇಳಿ ಈಗ ಸದ್ಯ ನೀವು ನೋಡಬಹುದು ದೃಶ್ಯಗಳಲ್ಲಿ ಮನೆ ಮುಂಭಾಗದಲ್ಲಿ ಈಗಲೂ ಕೂಡ ಎಲ್ಲ ಯಾರು ಕೂಡ ಒಳಗಡೆ ಆ ಲಾಕ್ ಅನ್ನು ಓಪನ್ ಆಗಿಲ್ಲ ಸದ್ಯ ಒಳಗಡೆ ಇಬ್ಬರು ಐಟಿ ಅಧಿಕಾರಿಗಳು ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಬಹುತೇಕವಾಗಿ ಐಟಿ ಒಂದು ದಾಳಿ ಮುಕ್ತಾಯ ಹಂತಕ್ಕೆ ಬಂದಿದೆ ಅಂತ ಹೇಳಬಹುದು ಈಗಾಗಲೇ ಏನು ರಾಹುಲ್ ಎಂಟರ್ಪ್ರೈಸಸ್ ಆಗಿರಬಹುದು ಉಪ್ಪಾರ ಅವರ ಕಚೇರಿ ಮೇಲೆ ದಾಳಿ ಆಗಿರುವಂತದ್ದು ಬಹುತೇಕ ಕಡೆ ಈಗಾಗಲೇ ಮುಕ್ತಾಯ ಆಗಿದೆ ಆದ್ರೆ ಈಗಾಗಲೇ ಇನ್ನು ಉಮೇಶ್ ಅವರ ಮನೆಯಲ್ಲಿ ನಡೆದಂತ ದಾಳಿ ಮುಕ್ತಾಯ ಹಂತಕ್ಕೆ ಬಂದಿದೆ ಇನ್ನು ಸದ್ಯ ಇವತ್ತು ಕೂಡ ಅದರ ಬಗ್ಗೆ ಸ್ಪಷ್ಟನೆ ಕೊಡುವಂತ ಸಾಧ್ಯತೆ ಇದಾವೆ ಅಂದ್ರೆ ದಾಳಿ ಮುಕ್ತಾಯ ಅಂತ ಬಳಿಕ ಉಮೇಶ್ ಅವರು ಈ ಒಂದು ದಾಳಿಯ ವಿಚಾರವಾಗಿ ಆಗಿರಬಹುದು ಮತ್ತೆ ಅವರ ಮೇಲೆ ಇರುವಂತ ಆರೋಪಗಳೇನಿದೆ ಕೋಟ್ಯಾಂತರ ರೂಪಾಯಿ ಈ ಒಂದು ಟೆಂಡರ್ ಗಳ ವಿಚಾರದಲ್ಲಿ ಬಂದಿರುವಂತದ್ದಾಗಿರಬಹುದು ಮತ್ತೆ ತೆರಿಗೆ ವಂಚನೆ ಆರೋಪ ಏನಿದೆ ಅವರು ಆ ಒಂದು ಸ್ಪಷ್ಟನೆ ಕೊಡುವಂತ ಸಾಧ್ಯತೆಗಳು ಕೂಡ ಇದು ದಟ್ಟವಾಗಿದೆ ಇನ್ನೊಂದು ವಿಶೇಷ ಏನಂದ್ರೆ ಈ ಮನೆಗೆ ಅಂದ್ರೆ ಬಾಡಿಗೆ ಮನೆಯಲ್ಲಿ ಇಷ್ಟೊಂದು ಅಂದ್ರೆ ಕಂಡಕ್ಟರ್ ಆಗಿದ್ದವರು ಕೋಟ್ಯಾಂತರ ರೂಪಾಯಿ ಒಡೆ ಆಗಿದ್ದು
ಒಂದು ಕಡೆ ಆದ್ರೆ ಆದ್ರೆ ಬಾಡಿಗೆ ಮನೆಯಲ್ಲಿ ಬೇರೆ ಎಲ್ಲ ಮನೆ ಸ್ವಂತ ಮನೆ ಇದ್ರೂ ಕೂಡ ಬಾಡಿಗೆ ಮನೆಯಲ್ಲಿ ಇರೋದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಅವರಿಗೆ ಒಂದು ಅದೃಷ್ಟದ ಮನೆ ಅಂದ್ರೆ ಈ ಮನೆಗೆ ಬಂದಂತ ಬಳಿಕ ಆ ಏನು ಉಮೇಶ್ ಅವರಿಗೆ ಅದೃಷ್ಟ ಕುಲಾಯಿಸಿತ್ತು ಅದು ಈ ಸಂದರ್ಭದಲ್ಲಿ ಬಿಎಸ್ವೈ ರ ಸಂಪರ್ಕ ಬೆಳೆದು ಆ ಬಿಎಸ್ವೈ ಸರ್ಕಾರದ ಅವಧಿಯಲ್ಲಿ ಟೆಂಡರ್ ಗಳಲ್ಲಿ ಒಂದು ಹಸ್ತಕ್ಷೇಪವನ್ನ ಮಾಡಿಕೊಂಡು ಇಲ್ಲಿ ಬೃಹತ್ ಒಂದು ದೊಡ್ಡದಾಗಿ ಇಲ್ಲಿ ಬೆಳೆದಿರೋ ಕಾರಣಕ್ಕೆ ವಾಸ್ತವ ಮತ್ತೆ ಮನೆ ಚೆನ್ನ ಕರೆಕ್ಟ್ ಅವರಿಗೆಲ್ಲ ಹೊಂದಾಣಿಕೆ ಆಗೋ ಕಾರಣಕ್ಕೆ ಈ ಮನೆಯನ್ನ ಬಿಡಲಿಲ್ಲ ಅನ್ನೋದು ಕೂಡ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ರಾಜಧಾನಿಯಲ್ಲಿ ರಾತ್ರಿಯಿಂದಲೂ ಕೂಡ ಜಿಟಿ ಜಿಟಿ ಮಳೆ ಸುರಿತನೇ ಇದೆ ಜಿಟಿ ಜಿಟಿ ಮಳೆ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ಇರುವಂತದ್ದು ಬೆಂಗಳೂರಿನಲ್ಲಿ ಕಳೆದ ಒಂದು ನಾಲ್ಕೈದು ದಿನಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇತ್ತು ನಿನ್ನೆನೂ ಕೂಡ ಅದು ಮುಂದುವರೆದಿದೆ ರಾತ್ರಿ ಶುರುವಾದಂತ ಜಿಟಿ ಜಿಟಿ ಮಳೆ ಬೆಳಗ್ಗೆವರೆಗೂ ಕೂಡ ಬರ್ತನೇ ಇರುವಂತದ್ದು ಛತ್ರಿ ರೈನ್ಕೋಟ್ ಅನ್ನು ಧರಿಸಿ ಬೈಕ್ ಸವಾರರು ಓಡಾಟವನ್ನು ಮಾಡುವಂತ ಪರಿಸ್ಥಿತಿ ಇದೆ ಏಕೆಂದರೆ ಮಳೆ ಬರ್ತನೇ ಇರುವಂತ ಹಿನ್ನೆಲೆಯಲ್ಲಿ ಅದರ ಮೇಲೆ ಅವಲಂಬಿತರಾಗಿದ್ದಾರೆ ಫುಲ್ ಕಂಪ್ಲೀಟ್ ಆಗಿ ರೈನ್ಕೋಟ್ಗಳನ್ನು ಧರಿಸಿಕೊಂಡು ಅವರವರ ಆಫೀಸ್ಗಳಿಗೆ ಹೋಗ್ತಾ ಇದ್ದಾರೆ ಇನ್ನು ಹೊರಗಡೆ ಅಂತೂ ತುಂಬ ಜನ ಬಂದೇ ಇಲ್ಲ ಯಾಕೆಂದರೆ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ವಾಕ್ ಹೋಗುವಂಥವರೆಲ್ಲರೂ ಕೂಡ ಇವತ್ತು ವಾಕಿಗೆ ಹೋಗಿಲ್ಲ ಯಾಕೆಂದರೆ ಎಸ್ಪೆಷಲಿ ಬೆಂಗಳೂರಿನಾದ್ಯಂತ ಈ ಜಿಟಿ ಜಿಟಿ ಮಳೆ ಸುರಿತನೇ ಇದೆ ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನ ಲಸಿಕೆಯನ್ನು ಹಾಕಿಸ್ಕೊಂಡ್ರೆ DNA ಬದಲಾಗುತ್ತಾ ಈ ರೀತಿಯಾಗಿ 10 ಹಲವು ಪ್ರಶ್ನೆಗಳಿಗೆ ವಾಟ್ಸಪ್ ಮೂಲಕ ನಿಮಗೆ ಉತ್ತರ ಸಿಗುತ್ತೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜನ್ನು ಮಾಡ್ಬೋದು ನಮ್ಮ ವಾಟ್ಸಪ್ ನಂಬರ್ 7977773753 ಈ ನಂಬರ್ಗೆ ನಿಮ್ಮ ಡೌಟ್ ಏನು ಅಂತ ಕಳಿಸಿ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ ಇದೇ ಒಂದು ವಾಟ್ಸಪ್ ನಂಬರಿಂದ ನಿಮಗೆ ಉತ್ತರ ಕೂಡ ಬರುತ್ತೆ ಇದಿಷ್ಟೇ ಅಲ್ಲ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ರಿಲ್ಯಾಕ್ಸ್ ಮಾಡೋಕೆ ಪಾರಂಪರಿಕ ಪ್ರಮಾದ ಶಾಸಕರ ಮನರಂಜನೆಗಾಗಿ ಇತಿಹಾಸಕ್ಕೆ ಕೊಳ್ಳಿ ಬಾಲಬ್ರೂಹಿ ಕಟ್ಟಡದಲ್ಲಿ ಶಾಸಕರ ಕ್ಲಬ್ ಬೇಕಾ ಬಾಲಬ್ರೂಹಿ ಉಳಿಸಿ ಹ್ಯಾಶ್ಟ್ಯಾಗ್ ಸೇವ್ ಬಾಲಬ್ರೂಹಿ ಮೆಗಾ ಕ್ಯಾಂಪೇನ್ 1, 2, 3 ಬಿಗ್ ಬ್ರೇಕಿಂಗ್ ಚೀನಾ ಗಡಿಯಲ್ಲಿ ಮತ್ತೆ ಭಾರಿ ಆತಂಕ ಎದುರಾಗಿದೆ ಪದೇ ಪದೇ ತನ್ನ ಕುಚೇಷ್ಟೆಯನ್ನು ಮುಂದುವರಿಸಿರುವಂಥದ್ದು ಚೀನಾ ಪದೇ ಪದೇ ಮತ್ತೆ ಮತ್ತೆ ಭಾರತವನ್ನು ಕೆಣಕುವಂಥ ಕೆಲಸವನ್ನು ಮಾಡ್ತಾನೆ ಇದೆ LAC ಸಾಕಷ್ಟು ಬಾರಿ ಅದು ಉಲ್ಲಂಘನೆಯನ್ನು ಮಾಡಿ ಆ ಒಂದು ಏನು ರೂಲ್ಸ್ಗಳನ್ನು ಹಾಕೊಳ್ಳಲಾಗಿದೆ ಅದನ್ನು ಉಲ್ಲಂಘನೆ ಮಾಡ್ತಾ ಮಾಡ್ತಾ ಭಾರತಕ್ಕೆ ಆತಂಕವನ್ನು ತಂದಿಡ್ತಾ ಇತ್ತು ಮತ್ತೆ ಅದೇ ರೀತಿಯಾಗಿ ಮಾಡ್ತಾ ಇದೆ ಸುಮಾರು 200 ಸೈನಿಕರನ್ನು ಹಿಮ್ಮೆಟ್ಟಿಸಿದ್ದಾರೆ ಭಾರತದವರು ಗಡಿ ನಿಯಮ ಉಲ್ಲಂಘಿಸಿದಂತಹ ಚೀನಾ ಸೈನಿಕರು 200 ಚೀನಾ ಸೈನಿಕರನ್ನು ಹಿಮ್ಮೆಟ್ಟಿಸಿದೆ ಭಾರತ ಸೇನೆ ತವಾಂಗ್ ಗಡಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಭಾರತೀಯ ಸೇನೆಗೆ ಎಲ್ಲ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ ಭಾರತದತ್ತ ನುಗ್ಲಿಕ್ಕೆ ಯತ್ನಿಸಿದ್ರೂ ಚೀನಾ ಸೇನೆಯವರು ಸರ್ಕಾರದ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿರುವಂಥದ್ದು ಸಾಕಷ್ಟು ಬಾರಿ ಈ ರೀತಿಯಾಗಿ ಆತಂಕವನ್ನು ಮೂಡಿಸ್ತಾನೇ ಇದ್ರು ಭಾರತದ ಸೇನೆ ಕೂಡ ಅದಕ್ಕೆ ದಿಟ್ಟ ಉತ್ತರವನ್ನು ಕೊಟ್ಟಿದೆ ಅದಾದಮೇಲೆ ಶಾಂತಿಯುತ ಮಾತುಕತೆಯನ್ನು ಮಾಡ್ತಾರೆ ಅದಾದಮೇಲೆ ಎರಡೂ ಸೇನೆಯವರು ಕೂಡ ಹಿಂದೆ ವಾಪಸ್ ಹೋಗುವಂಥ ನಿಟ್ಟಿನಲ್ಲಿ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಮಾತುಕತೆ ಕೂಡ ಆಗಿತ್ತು ಅದಾದಮೇಲೆ ಮತ್ತೆ ಮತ್ತೆ ಪದೇ ಪದೇ ಚೀನಾ ತನ್ನ ಒಂದು ಕುಚೇಷ್ಟಿಯನ್ನು ಮುಂದುವರಿಸಿದೆ ಪದೇ ಪದೇ ಆತಂಕವನ್ನು ತಂದೊಡ್ಡುವಂಥ ಒಂದು ಪರಿಸ್ಥಿತಿಯನ್ನು ಆ ಒಂದು ಗಡಿಭಾಗದಲ್ಲಿ ಮಾಡ್ತಾ ಇರುವಂಥದ್ದು ಇವತ್ತು 200 ಹೆಚ್ಚು ಜನ ಸೈನಿಕರು ರೂಲ್ಸನ್ನು ಬ್ರೇಕ್ ಮಾಡಿ ಭಾರತದ ಗಡಿಯೊಳಕ್ಕೆ ಬರಲಿಕ್ಕೆ ಯತ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಭಾರತೀಯ ಸೇನೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿರುವಂಥದ್ದು ಅವರನ್ನು ಹಿಮ್ಮೆಟ್ಟಿಸುವಂಥ ಕೆಲಸವನ್ನು ಮಾಡಿದೆ ಭಾರತೀಯ ಸೇನೆ
ಇದು ಭಾರತೀಯ ಸೇನೆಯ ಮೂಲಗಳಿಂದ ಭಾರತಕ್ಕೆ ನ್ಯೂಸ್ 18 ಗೂ ಕೂಡ ಲಭ್ಯವಾಗಿರುವಂತಹ ಮಾಹಿತಿ. ಸರ್ಕಾರದ ಉನ್ನತ ಮೂಲಗಳು ಇದರ ಬಗ್ಗೆ ಮಾಹಿತಿಯನ್ನ ನೀಡಿದವೆ. ಗಡಿ ನಿಯಮವನ್ನ ಉಲ್ಲಂಘಿಸಿರುವಂತಹ ಚೀನಾ ಸೈನಿಕರು ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ ಗಮನಕ್ಕೆ ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂತ ಜಾಗೃತಿ ಮೂಡಿದೆ. Big breaking. ಬೆಂಗಳೂರಿನ ಕಸ್ತೂರಿ ನಗರದಲ್ಲಿ ಕಟ್ಟಡ ವಾಲಿದ ಕೇಸ್ಗೆ ಸಂಬಂಧಪಟ್ಟಂತೆ ಮೂರಂತಸ್ತಿನ ಕಟ್ಟಡದ ಮಾಲೀಕರ ವಿರುದ್ಧ ದೂರು ದಾಖಲಾಗಿದೆ. ಬಿಬಿಎಂಪಿಯಿಂದ ರಾಮಮೂರ್ತಿ ನಗರ ಠಾಣೆಗೆ ದೂರನ್ನು ನೀಡಲಾಗಿರುವಂಥದ್ದು. ಬೆಂಗಳೂರಿನ ಕಸ್ತೂರಿ ನಗರದಲ್ಲಿ ಕಟ್ಟಡ ವಾಲಿತ್ತು, ಅದಾದ್ಮೇಲೆ ಕುಸಿತ್ತು. ಮೂರಂತಸ್ತಿನ ಕಟ್ಟಡದ ಮಾಲೀಕರ ವಿರುದ್ಧ ಈಗ ದೂರು ದಾಖಲು ಮಾಡಲಾಗಿದೆ. ನಿನ್ನೆ ಆಗಿದ್ದಂಥ ಘಟನೆ ಅದು. ಕಳಪೆ ಗುಣಮಟ್ಟದ ವಸ್ತುಗಳನ್ನು ಬಳಸಿ ಕಟ್ಟಡವನ್ನು ಕಟ್ಟಿದ್ದಾರೆ ಅಂತ ದೂರನ್ನು ನೀಡಲಾಗಿದೆ. ಬಿಲ್ಡಿಂಗ್ನ ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ಹಾನಿಯಾಗಿದೆ. ಬಿಲ್ಡಿಂಗ್ ಮಾಲೀಕರು ಪರಿಹಾರವನ್ನು ಕೊಡಬೇಕು ಅಂತ ದೂರನ್ನು ನೀಡಲಾಗಿದೆ. ಯಾಕಂದರೆ ಅಕ್ಕಪಕ್ಕದ ಮನೆಗಳಿಗೆ ಡ್ಯಾಮೇಜ್ ಆಗಿರುವಂಥ ಹಿನ್ನೆಲೆಯಲ್ಲಿ ಏರಿಯಲ್ ಲ್ಯಾಡರ್ ವಾಹನವನ್ನು ಬಳಸಿ ಕಟ್ಟಡವನ್ನು ತೆರವು ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ. ಅಗ್ನಿಶಾಮಕ ದಳ NDRFನಿಂದ ಇಂದು ತೆರವು ಕಾರ್ಯವನ್ನು ಮಾಡಲಾಗ್ತದೆ. ಇಂದು ಕಟ್ಟಡ ತೆರವು ಕಾರ್ಯಾಚರಣೆಗೆ ಮಳೆ ಕೂಡ ಅಡ್ಡಿಯಾಗಿದೆ. ಈಗಾಗಲೇ ಬಿಲ್ಡಿಂಗ್ ಅಕ್ಕಪಕ್ಕದ ನಿವಾಸಿಗಳನ್ನು ಬೇರೆ ಕಡೆ ಕಳುಹಿಸಲಾಗಿದೆ. ಕಟ್ಟಡ ತೆರವನ್ನು ಮಾಡಲಾಗ್ತಾ ಇರುವಂಥದ್ದು ಜಿಟ್ಟಿ ಜಿಟ್ಟಿ ಮಳೆಯ ಇರೋದ್ರಿಂದ ಇಂದು ಸಂಜೆವರೆಗೂ ಕೂಡ ತೆರವು ಕಾರ್ಯಾಚರಣೆ ನಡೆಯುವಂಥ ಸಾಧ್ಯತೆ ಇದೆ. ಕಸ್ತೂರಿ ನಗರದ ಚನ್ನಸಂದ್ರದ ಡಾಕ್ಟರ್ಸ್ ಲೇಔಟ್ 2ನೇ ಅಡ್ಡ ರಸ್ತೆಯಲ್ಲಿ ಆಯಿಷಾ ಬೇಗಂ ಹಾಗೂ ಆಸಿಫ್ ಇಬ್ರಾಹಿಂ ಇಬ್ಬರ ಪಾಲುದಾರಿಕೆಯಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿತ್ತು. 4 ಅಂತಸ್ತಿನ ಮನೆ ಇದು. ಈ ಕಟ್ಟಡದಲ್ಲಿ 2BHK ಮನೆಗಳಿದ್ದಾವೆ, ಆದರೆ 3 ಕುಟುಂಬಗಳಷ್ಟೇ ವಾಸವಿದೆ. ಮುಂಬೈನ ಹಡಗಿನಲ್ಲಿ ಡ್ರಗ್ಸ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಶಾರುಖ್ ಖಾನ್ ಪುತ್ರನಿಗೆ 14 ದಿನಗಳ ಕಾಲ ಜೈಲು. RTPCR ವರದಿ ಕಾರಣಕ್ಕೆ ಇನ್ನೂ ಕೂಡ NCB ಕಸ್ಟಡಿಯಲ್ಲಿ ಆರ್ಯನ್ ಇರುವಂಥದ್ದು. ಏಕೆಂದರೆ ಇನ್ನೂ RTPCR ಟೆಸ್ಟ್ ಬಂದಿಲ್ಲ, ಅಂದರೆ ಆ ರಿಪೋರ್ಟ್ ಇನ್ನೂ ಬಂದಿಲ್ಲ. ಸೊ ಹೀಗಾಗಿನೇ ಇನ್ನೂ NCB ಕಸ್ಟಡಿಯಲ್ಲೇ ಇದ್ದಾನೆ ಆರ್ಯನ್ ಖಾನ್. ಇಂದು ಆರ್ಯನ್ ಖಾನ್ ಜೈಲಿಗೆ ರವಾನೆ ಮಾಡಲಾಗುತ್ತೆ. ಏಕೆಂದರೆ ಹೊಸ RTPCR ವರದಿ ನೀಡಿ ಜೈಲಿಗೆ ಕಳಿಸಲಾಗುತ್ತೆ. ಇಂದು ಆರ್ಯನ್ ಖಾನ್ ಬೇಲ್ಗೆ ವಕೀಲರು ಅರ್ಜಿಯನ್ನು ಕೂಡ ಸಲ್ಲಿಸಲಿದ್ದಾರೆ. ನಿನ್ನೆ ಸಂಜೆ 6 ಗಂಟೆಗೆ RTPCR ವರದಿ ರೆಡಿ ಇತ್ತು, ಆದರೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿತ್ತು ಕೋರ್ಟ್. ಸಂಜೆ 7 ಗಂಟೆಗೆ ಕೋರ್ಟ್ ಆದೇಶವನ್ನು ನೀಡಿತು. ಆದರೆ ಹೊಸದಾಗಿ ಕೊರೋನಾ ಪರೀಕ್ಷೆಯನ್ನು ಮಾಡಿಸಿ ವರದಿಯನ್ನು ತಗೊಂಡು ಬನ್ನಿ ಅಂತ ಜೈಲು ಸಿಬ್ಬಂದಿ ಹೇಳಿದ ಕಾರಣಕ್ಕೋಸ್ಕರ ಆರ್ಯನ್ ಖಾನ್ ರಾತ್ರಿ NCB ಕಸ್ಟಡಿಯಲ್ಲೇ ಇದ್ದಾನೆ. ಆರ್ಯನ್ ಖಾನ್ ಹಾಗೂ ಇತರೆ 7 ಮಂದಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಕೋರ್ಟ್ ಆದೇಶವನ್ನು ನೀಡಿತು ನಿನ್ನೆ ಸಂಜೆ. ಈಗ ಹೊಸದಾಗಿ RTPCR ಟೆಸ್ಟನ್ನು ಮಾಡಿಸಿ ಅದರ ರಿಪೋರ್ಟನ್ನು ನೀಡಿ ನಂತರ ಜೈಲಿಗೆ ಆತನನ್ನು ರವಾನೆ ಮಾಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಕಳೆಗಟ್ಟಿದೆ. 2ನೇ ದಿನವಾದಂಥ ಇಂದು ಅರಮನೆಯಲ್ಲಿ ಬೆಳಗ್ಗೆ 8 ರಾಜವಂಶಸ್ಥರಿಂದ ಖಾಸಗಿ ದರ್ಬಾರ್ ಆರಂಭವಾಗಲಿದೆ. ಮಧ್ಯಾಹ್ನ 12:30 ಕೋಟೆ ಮಾರಮ್ಮ ದೇವಾಲಯದ ಪಾರ್ಕಿಂಗ್ ಆವರಣದಲ್ಲಿ ಫಿರಂಗಿ ತಾಲೀಮು ನಡೆಯಲಿರುವಂಥದ್ದು. ಅಲ್ಲದೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಇನ್ನು ನವರಾತ್ರಿಯ 9 ದಿನಗಳ ಕಾಲ ವಿದ್ಯುತ್ ದೀಪಗಳಿಂದ ಅಂಬಾ ವಿಲಾಸ ಅರಮನೆ ಜಗಮಗಿಸ್ತಾ ಇದೆ. ನವರಾತ್ರಿಯ 9 ದಿನವೂ ಕೂಡ ಸಂಜೆ 7-9 ಸಾರ್ವಜನಿಕ ವೀಕ್ಷಣೆಗೆ ಅವಕಾಶವನ್ನು ನೀಡಲಾಗಿದೆ. ಅಂಬಾ ವಿಲಾಸ ಅರಮನೆಯನ್ನು ನೋಡಲಿಕ್ಕೋಸ್ಕರ ಅಲ್ಲಿ ಕಂಪ್ಲೀಟ್ ಆಗಿ ಮೈಸೂರು ಈಗ ದೀಪಾಲಂಕಾರದಿಂದನೇ ಕಂಗೊಳಿಸ್ತಾ ಇದೆ, ಜಗಮಗಿಸ್ತಾ ಇದೆ.
ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. 1 2 3 ಬಿಗ್ ಬ್ರೇಕಿಂಗ್.